ಜಿಲ್ಲೆಯಲ್ಲಿ ನೆರೆ ಪೀಡಿತ ಪ್ರದೇಶಗಳಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭೇಟಿ. ಅಥಣಿ ತಾಲೂಕಿನ ಕೃಷ್ಣಾ ನದಿ ನೆರೆ ಪೀಡಿತ ವಿವಿಧ ಗ್ರಾಮಗಳ ವೀಕ್ಷಣೆ. ಹಿಪ್ಪರಗಿ ಜಲಾಶಯ ವೀಕ್ಷಿಸಿ ನಂತರ ಎಚ್ಬಿಸಿ ಆಫೀಸ್ನಲ್ಲಿ ಪ್ರವಾಹ ಕುರಿತು ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದರು. ಪ್ರವಾಹಕ್ಕೆ ಸಿಲುಕಿರುವ ಎಲ್ಲ ಸಂತ್ರಸ್ತರ ನೆರವಿಗೆ ಸರ್ಕಾರ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಕ್ಕೆ ಸಿದ್ಧವಿದೆ. ಯಾರೂ ಭಯಪಡುವ ಅಗತ್ಯವಿಲ್ಲ. ಪ್ರವಾಹಕ್ಕೆ ಸಿಲುಕಿರುವ ಎಲ್ಲ ಕಡೆಗಳಲ್ಲಿ ಆರೈಕೆ ಕೇಂದ್ರ, ದನ ಕರುಗಳಿಗೆ ಮೇವಿನ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ರೀತಿ ಸಮಸ್ಯೆಯಾಗದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಸರ್ಕಾರಕ್ಕೆ ಲಭ್ಯವಾದ ಮಾಹಿತಿ ಪ್ರಕಾರ ಸುಮಾರು 44,000 ಹೆಕ್ಟೇರ್ ಅಷ್ಟು ಭೂಪ್ರದೇಶದಲ್ಲಿ ನೀರು ನಿಂತು ಬೆಳೆ ಹಾನಿ ವರದಿ ಲಭ್ಯವಿದೆ. ನೆರೆ ಸಂತ್ರಸ್ತರು ಕಾಯಂ ಪುನರ್ವಸತಿ ಬಗ್ಗೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿದ್ದೇನೆ. ಕಾಯಂ ಪುನರ್ವಸತಿಯನ್ನು ಶೀಘ್ರದಲ್ಲೇ ಕಲ್ಪಿಸಲಾಗುವುದು. ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಜೂನ್ ತಿಂಗಳಲ್ಲಿ ಸರಾಸರಿ ವಾಡಿಕೆಯಷ್ಟು ಮಳೆ ಆಗಿತ್ತು, ಆದರೆ ಜುಲೈನಲ್ಲಿ ಹೆಚ್ಚು ಮಳೆ ಆಗಿದೆ. ರಾಜ್ಯದಲ್ಲಿ ಒಟ್ಟಾರೆ ನಾವು ನೋಡಿದಾಗ 28% ವಾಡಿಕೆಗಿಂತ ಹೆಚ್ಚು ಮಳೆ ಮುಂಗಾರು ಅವಧಿಯಲ್ಲಿ ಆಗಿದೆ, ಅಂದ್ರೆ ಜೂನ್ ಮತ್ತು ಜುಲೈ ತಿಂಗಳಿಗೆ ಸೇರಿಸಿ. ಈ ನಡುವೆಯೂ ಕೂಡ ಒಂದು 5-6 ಜಿಲ್ಲೆಯಲ್ಲಿ ಮಳೆ ಕೊರತೆ ಇವತ್ತಿಗೂ ಸಹ ಇದೆ. ಕೊಪ್ಪಳ, ವಿಜಯಪುರ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಇಂತಹ ಜಿಲ್ಲೆಗಳಲ್ಲಿ ಇವತ್ತಿಗೂ ಕಳೆದ 15-20 ದಿನದಿಂದ ಮಳೆ ಕೊರತೆ ನಾವು ನೋಡಿದ್ದೇವೆ. ಆದರೆ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮಳೆ ಆಗಿದೆ. ಬಹುತೇಕ ಭಾಗದಲ್ಲಿ ಒಳ್ಳೆ ಮಳೆ ಆಗಿದೆ, ಕೆಲವು ಭಾಗದಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆ ಆಗಿದೆ. ಇದರಿಂದಾಗಿ ಸುಮಾರು ನದಿಗಳು ತುಂಬಿ ಹರಿತಾ ಇದ್ದಾವೆ. ಮುಖ್ಯವಾಗಿ ಕೃಷ್ಣಾ ನದಿ ಮತ್ತು ಘಟಪ್ರಭಾ ನದಿ ಇವೆರಡೂ ಸಹ ತುಂಬಿ ಹರಿತಾ ಇದ್ದಾವೆ. ಹಾಗೆ ತುಂಗಭದ್ರಾದಲ್ಲೂ ಕೂಡ ಸುಮಾರು 1,30,000 ಕ್ಯೂಸೆಕ್ಸ್ ಹರಿತಾ ಇದೆ. ಮತ್ತು ಕಾವೇರಿಯಲ್ಲೂ ಸಹ ತಮಿಳುನಾಡಿಗೆ ಬಿಳಿಗುಂಡ್ಲು ಗಡಿ ಪ್ರದೇಶ ಏನಿದೆ ಅಲ್ಲಿ ಸುಮಾರು 1.5 ಕ್ಯೂಸೆಕ್ಸ್ ನೀರು ಕಾವೇರಿಯಲ್ಲಿ ಹರಿದು ಹೋಗ್ತಾ ಇದೆ. ಸೊ ನದಿ ಅಕ್ಕಪಕ್ಕ ಪ್ರದೇಶಗಳಲ್ಲಿ ಜನಗಳಿಗೆ ತೊಂದರೆ ಆಗಿರೋದನ್ನ ನಾವು ಗಮನಿಸಿದ್ದೇವೆ. ಈ ಭಾಗಗಳಲ್ಲಿ ಜನಗಳಿಗೆ ಸರ್ಕಾರ ಸರಿಯಾಗಿ ಸ್ಪಂದಿಸಬೇಕು ಅಂತೇಳಿ ನಾನು ಈಗಾಗಲೇ ಹೇಮಾವತಿ ನದಿ ಪ್ರದೇಶದಲ್ಲಿ ಬಾಧಿತ ಆಗಿದ್ದಂಥ ಪ್ರದೇಶಗಳಿಗೆ ಹಾಗೂ ಕಾವೇರಿ ನದಿಯಲ್ಲಿ ಬದಿಯಲ್ಲಿ ಬಾಧಿತವಾಗಿದ್ದಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಅದಾದ ನಂತರ ಇವತ್ತು ಘಟಪ್ರಭಾ ನದಿ ಇಂದ ಬಾಧಿತವಾಗಿರ್ತಕ್ಕಂಥ ಪ್ರದೇಶಗಳಿಗೆ, ಜೊತೆಗೆ ರಾಜ್ಯದ ಅತ್ಯಂತ ದೊಡ್ಡ ನದಿ ನಮ್ಮ ಕೃಷ್ಣೆ ನದಿ ಭಾಗದಲ್ಲಿಯೂ ಸಹ ಬಾಧಿತವಾಗಿದ್ದೇನೆ. ಯಾರಾದರೂ ಕೂಡ ಇಂತಹ ಏನು ಸಮಸ್ಯಾತ್ಮಕ ಸ್ಥಳಗಳಲ್ಲಿ ನೀರಿಗೆ ಇಳಿಯುವಂತಹ ಸಂದರ್ಭದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಅವರನ್ನ ನೀರಿಗೆ ಇಳಿಯೋದಂತನ್ನ ತಡೆಗಟ್ಟಬೇಕು. ನಾಳೆ ಒಂದು ಪ್ರಾಣ ಹಾನಿ ಆದ್ರೆ ಆ ಕುಟುಂಬದ ನಷ್ಟವನ್ನ ನಾವು ಯಾರು ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಾಣ ಉಳಿಸೋದಿಕ್ಕೆ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಬೇಕು. ಅಧಿಕಾರಿಗಳ ಮಾತಿಗೆ ಜನ ಗೌರವ ಕೊಡ್ಲಿಲ್ಲ ಅಂದ್ರೆ ಅವರಿಗೆ ಲಾಠಿಯ ಬಿಸಿಯನ್ನು ಮುಟ್ಟಿಸ್ಬೇಕು. ನಮ್ಮನ್ನ ಜನ ಬೈಕೊಂಡ್ರು ಪರವಾಗಿಲ್ಲ, ಆದ್ರೆ ಜನ ಪ್ರಾಣ ಉಳಿಸೋ ದೃಷ್ಟಿಯಿಂದ ನೀರಿಗೆ ಇಳಿಯುವಂತ ಅದನ್ನ ಆದಷ್ಟು ತಡೆಗಟ್ಟಬೇಕು ಅನ್ನುವಂತ ಸೂಚನೆಯನ್ನ ನಾನು ಅವರಿಗೆ ಕೊಟ್ಟಿದ್ದೇನೆ. ಒಟ್ಟಾರೆ ಇವತ್ತು ಪುಣ್ಯಕ್ಕೆ ಕಳೆದ 2 ದಿನದಿಂದ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಹಾಗಾಗಿ ಪ್ರವಾಹ ಪರಿಸ್ಥಿತಿ ಸ್ವಲ್ಪ ಹತೋಟಿಗೆ ಬರ್ತಾ ಇದೆ. ಆದರೂ ಕೂಡ ಕೃಷ್ಣಾ ನದಿಯಲ್ಲಿ ಮಹಾರಾಷ್ಟ್ರ ಭಾಗದಿಂದ ನಮಗೆ ಈಗಲೂ ಕೂಡ 2.5 ಲಕ್ಷಕ್ಕಿಂತ ಹೆಚ್ಚು ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ಘಟಪ್ರಭಾದಲ್ಲೂ ಕೂಡ ಮೊನ್ನೆ 80,000 ಕ್ಯೂಸೆಕ್ಸ್ ಹರಿದು ಬರ್ತಾ ಇದ್ದಂತ ಇವತ್ತು 50,000 ಕ್ಯೂಸೆಕ್ಸ್ಗೆ ಇಳಿದಿದೆ. ಸೊ ಹತ್ತತ್ರ 2.75-3 ಲಕ್ಷ ಕ್ಯೂಸೆಕ್ಸ್ ಒಳಹರಿವು ಇದೆ ನಮಗೆ. ಸೊ ಈ ಹಿನ್ನೆಲೆಯಲ್ಲಿ ಈ ಬಾರಿ ಮಹಾರಾಷ್ಟ್ರ ಸರ್ಕಾರದ ಜೊತೆಗೆ ನಾವು ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಕೂಡ ಮಾಡಿ ಅವರು ಯಾವಾಗ ನೀರು ಬಿಡ್ತಾರೆ ಅದಕ್ಕೆ ತಕ್ಕ ಹಾಗೆ ನಾವು ಕೂಡ ಅಲ್ಮಟ್ಟಿಯಿಂದ ನೀರನ್ನ ಬಿಡುವಂತ ಒಂದು ಕೋಆರ್ಡಿನೇಷನ್ ಮೆಕ್ಯಾನಿಸಮ್ ಅನ್ನ ಮಾಡಿದ್ದೇವೆ. ಹಾಗಾಗಿ ಈ ಬಾರಿ ಆಲ್ಮಟ್ಟಿಯಿಂದ ತಳಕ್ಕೆ ಬಹಳ ನೀರನ್ನ ಬಿಟ್ಟಿದ್ದೇವೆ. ನೀವು ಬಹುಶಃ ಹಿಂದೆ ಯಾವುದೇ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಆಲ್ಮಟ್ಟಿಯಲ್ಲಿ ಅತಿ ಕಡಿಮೆ ನೀರು ಇರುವಂತಹದ್ದು ಈ ವರ್ಷನೇ. ಈಗ ನಾವು ಬರೀ ಸ್ಟೋರೇಜ್ ಕೆಪಾಸಿಟಿಯಲ್ಲಿ 55% ಮಾತ್ರ ನೀರು ನಿಂತಿದೆ. ಅಂದ್ರೆ ಒಂದು 65-66 TMC ಅಷ್ಟು ನೀರಿದೆ. ಯಾಕೆ ಅಂದ್ರೆ ಮೇಲೆ ಪ್ರವಾಹ ಆಗಬಾರದು ಅಂತೇಳಿ ಆಲ್ಮಟ್ಟಿಯಿಂದ ಬಹಳ ಬಿಡುಗಡೆಯನ್ನ ನಾವು ಮಾಡಿದ್ದೇವೆ.
ಸೊ ಹಾಗಾಗಿ ಕೋಆರ್ಡಿನೇಟೆಡ್ ಆಗಿ ಈ ಬಾರಿ ಮ್ಯಾನೇಜ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ಕೋಆರ್ಡಿನೇಷನ್ ಇಲ್ಲದೆ ಹೋಗಿದ್ದಿದ್ರೆ ಬಹುಶಃ ಇನ್ನೂ ಜಾಸ್ತಿ ಅನಾಹುತ ಆಗ್ತಾ ಇತ್ತು. ಈಗ ಹಿಂದಿನ ವರ್ಷಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಅದು ಬೆಳೆ ಹಾನಿ ಪ್ರದೇಶ ಇರಲಿ ಅಥವಾ ಸಾವು ನೋವಿರಲಿ, ಈಗ 2019 970,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿತ್ತು. ಅದೇ ನೀವು 2022 ತಗೊಂಡ್ರೆ 1,249,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿತ್ತು. ಅದಕ್ಕೆ ಹೋಲಿಕೆ ಮಾಡಿದಾಗ ಈ ವರ್ಷ 44,000 ಹೆಕ್ಟೇರ್ ಆಸುಪಾಸಿನಲ್ಲಿ ಇದೆ ಅಂತ ಹೇಳಿದ್ರೆ ಆ ವರ್ಷಗಳಿಗೆ ಹೋಲಿಕೆ ಮಾಡಿದಾಗ ಈ ವರ್ಷ ಸ್ವಲ್ಪ ಕಡಿಮೆ ಇದೆ. ಸಾವು ನೋವು ನೋಡಿದಾಗ್ಲೂ ಕೂಡ 2019 272 ಜನ ಸಾವಿಗೆ ಈಡಾಗಿದ್ರು, ಅದೇ 2022 249 ಜನ ಸಾವಿಗೆ ಈಡಾಗಿದ್ರು. ಈಗ ಸದ್ಯಕ್ಕೆ ಇಲ್ಲಿವರೆಗೂ, ಯಾಕಂದ್ರೆ ಇನ್ನೂ ಇದೆ, ಇದೇನು ಅಂತಿಮ ಅಲ್ಲ, ಇಲ್ಲಿವರೆಗೆ 43 ಜನ ಸಾವಿಗೆ ಈಡಾಗಿದ್ದಾರೆ, ಈಡಾಗಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಇನ್ನೂ ಪರಿಸ್ಥಿತಿ ಸ್ವಲ್ಪ ಹತೋಟಿಯಲ್ಲಿ ಇದೆ ಅಂತ ಹೇಳ್ಬಹುದು. ಆದರೂ ಆಗಸ್ಟ್ ತಿಂಗಳಲ್ಲಿ ಮತ್ತೆ ಮಳೆ ಉಲ್ಬಣ ಆಗುವ ಸಾಧ್ಯತೆಗಳಿದೆ. ಅದಕ್ಕೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ಭಾಗದಲ್ಲಿ ಬಂದ್ರೆ ಬಹಳ ಮುಖ್ಯ ಸಮಸ್ಯೆ ಪುನರ್ವಸತಿಯದ್ದೆ. ಸೊ ಬಹಳ ವರ್ಷಗಳಿಂದ ಪುನರ್ವಸತಿ ಕೆಲಸ ಬಹಳ ನಿಧಾನಗತಿಯಲ್ಲಿ ಸಾಗಿದೆ, ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ. ಮತ್ತು ಕೆಲವು ಗ್ರಾಮಗಳು, ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ಗ್ರಾಮಗಳು ಪುನರ್ವಸತಿ ಆಗಿಲ್ಲ ಅಂತಕ್ಕಂಥದ್ದು. ಸೊ ಅದಕ್ಕೆ ನಾನು ಈಗ ಎರಡೂ ಜಿಲ್ಲಾಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬಾಗಲಕೋಟೆ ಅವರು ಇದ್ರು, ಈ ಭಾಗದ ಶಾಸಕರು ಇದ್ರು, ಆ ಭಾಗದ ಶಾಸಕರು ಇದ್ರು, ಅವರೆಲ್ಲರ ಸಮ್ಮುಖದಲ್ಲಿ ನಾನು ಸೂಚನೆ ಕೊಟ್ಟಿದ್ದೇನೆ. ಒಂದು ಹಂತದವರೆಗೆ ಇಲ್ಲಿವರೆಗೂ ಆಗಿದೆ, ಇಲ್ಲ ಅಂತಲ್ಲ, ನಿಧಾನ ಆಗಿದೆ ನಿಜ. ಆದ್ರೆ ನಾನು ಹಿಂದೆ ಸರ್ಕಾರ, ಆ ಸರ್ಕಾರ, ಈ ಸರ್ಕಾರ ಇದರಲ್ಲಿ ದೂಷಣೆ ಮಾಡುವಂತಹದ್ದು ಯಾವುದು ಇಲ್ಲ. ನಾವು ಇದರಲ್ಲಿ ಎಲ್ಲರದು ಸಿಕ್ಕಿಲ್ಲ, ಅಂತ ಕಡೆ ಬೇರೆ ಏನಾದ್ರೂ ಜಾಗ ಹುಡುಕ್ಲಿಕ್ಕೆ ಹುಡುಕಿ ಇಲ್ಲಿವರೆಗೂ ಮಾಡಿದ್ದಾರೆ, ಎಲ್ಲಾ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಕೆಲವು ಗ್ರಾಮಗಳ ಹತ್ರ ಸರ್ಕಾರಿ ಜಮೀನೇ ಉಳಿದಿಲ್ಲ, ಖಾಸಗಿ ಜಮೀನು ಬಹಳ ದುಬಾರಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮದ ಅಡಿಯಲ್ಲಿ ಏನಾದರೂ ಜಾಗ ಇದೆಯಾ ಅದನ್ನ ಹುಡುಕಿ ನೋಡಿ ಅಂತ ಕೂಡ ನಾನು ಸೂಚನೆ ಕೊಟ್ಟಿದ್ದೇನೆ. ಸೊ ಅವರು ಪಟ್ಟಿಯನ್ನ ತೆಗೆದು ಕೊಟ್ರೆ ನೆಕ್ಸ್ಟ್ ನಾವು ಜಲಸಂಪನ್ಮೂಲ ಸಚಿವರು ಉಪಮುಖ್ಯಮಂತ್ರಿಗಳ ಹತ್ರನೂ ಒಂದು ಸಭೆಯನ್ನ ಮಾಡಿ ಅದಕ್ಕೂ ಇನ್ನೊಂದು ಸ್ವಲ್ಪ ವೇಗ ಕೊಡುವಂತ ಪ್ರಯತ್ನ ಮಾಡ್ತೇವೆ. ಈಗ ಇನ್ನೂ ನಾನು ಜನವಾಡ ಪ್ರದೇಶಕ್ಕೆ ಹೋಗ್ಬೇಕಾಗಿದೆ, ಅಲ್ಲಿನೂ ಕೂಡ ನಾವು ಏನೆಲ್ಲ ಜನಗಳಿಗೆ ಸಮಸ್ಯೆ ಆಗಿದೆ ಅದನ್ನ ಸ್ಥಳೀಯವಾಗಿ ಬಂದು ವೀಕ್ಷಣೆ ಮಾಡಿ ಸಮಸ್ಯೆಯ ಆಳ ಅಗಲವನ್ನ ಅರ್ಥ ಮಾಡಿಕೊಂಡು ಜಿಲ್ಲಾಡಳಿತಕ್ಕೆ ಚುರುಕನ್ನ ಮೂಡಿಸಿ ಇನ್ನಷ್ಟು ಮುಂಜಾಗರೂಕತೆಯಿಂದ ಈ ವಿಪತ್ತು ನಿರ್ವಹಣೆ ಕೆಲಸ ಸರ್ಕಾರ ಮಾಡಬೇಕು ಅನ್ನುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಸರಿ, ಮೇಜರ್ ಆಗಿ NDA ಪ್ರಕಾರ ಮನೆಯ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ, ಒಂದೆರಡು ದಿನದಲ್ಲಿ ಆ ತೀರ್ಮಾನವನ್ನು ಕೂಡ ನಾವು ಹೊರಡಿಸ್ತೇವೆ. ಜೊತೆಗೆ ಯಾರು ಅನಧಿಕೃತ ಮನೆಗಳಿದ್ದಾವೆ, ದಾಖಲೆ ರಹಿತ ಮನೆಗಳು, ಅಂತವು ಬಿದ್ದೋದ್ರೆ ಪರಿಹಾರ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಅವರಿಗೆ 1,00,000 ರೂಪಾಯಿ ಎಕ್ಸ್ಗ್ರೇಷ ತರ ಪರಿಹಾರ ಕೊಡಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೇವೆ. ಇನ್ನೊಂದು ಮೂರನೇ ವಿಷಯ, ಯಾರು ಮನೆ ಈಗ ಸಣ್ಣ ಪುಟ್ಟ ಡ್ಯಾಮೇಜ್ ಆದ್ರೆ ನಮ್ಮ SDRF ಅಲ್ಲಿ 6,00,000 ರೂಪಾಯಿ ಕೊಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಒಂದು ಗೋಡೆನೆ ಏನಾದ್ರೂ ಬಿರುಕು ಬಂತು ಅಂದ್ರೆ ಮೀಡಿಯಂ ಡ್ಯಾಮೇಜ್ ಆದಂತ ಸಂದರ್ಭದಲ್ಲಿ ನಾವು ಕೊಡುವಂತ 6,500 ಸಾಲೋದಿಲ್ಲ ಅಂತೇಳಿ ಅದನ್ನ ಮೀಡಿಯಂ ಡ್ಯಾಮೇಜ್ ಆಗಿರುವಂತಹ ಮನೆಗಳಿಗೆ 50,000 ರೂಪಾಯಿ ಕೊಡಬೇಕು ಅಂತಾನು ಕೂಡ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ. ಫೈಲು ಕೂಡ ಇನ್ನ ಒಂದೆರಡು ದಿನದಲ್ಲಿ ನಾವು ಆದೇಶವನ್ನು ಒಂದು ಮನೆ ಸ್ಯಾಂಕ್ಷನ್ ಮಾಡ ಮನೆ ಕಟ್ಕೊಳ್ಳೋದು ಅವರೇ ಕಟ್ಕೊಳ್ತಾರೆ, ನಾವು ಕಟ್ಲಿಕ್ಕೆ ಹೋದ್ರೆ ಅದು ಆಗದೇ ಇರುವಂತ ರೆಗ್ಯುಲರ್ ಹೌಸಿಂಗ್ ಸ್ಕೀಮ್ ಅಲ್ಲಿ ಏನಿದೆ ಪ್ಲಸ್ ಅದಕ್ಕೆ ನರೇಗಾ ಎಲ್ಲ ಸೇರಿಸಿ ರೆಗ್ಯುಲರ್ ಹೌಸಿಂಗ್ ಸ್ಕೀಮ್ ಅಲ್ಲಿ ಅದು 1.9 lakhs ಆತರ ಎಲ್ಲ ಬರುತ್ತೆ, 1.8 lakhs ಪ್ಲಸ್ ನರೇಗಾ ಬಂದು ಸೇರ್ಕೊಂಡ್ರೆ ಎಲ್ಲ ಬರುತ್ತೆ. ಸೊ ಅದೆಲ್ಲ ಕಂಬೈನ್ ಮಾಡಿ ಕೊಡ್ತೇವೆ ಅವರಿಗೆ. ಲಾಸ್ಟ್ ಟೈಮ್ 5 lakhs ಕೊಟ್ಟಿದ್ರು, ಈ ಸಾರಿ ಕಡಿಮೆ ಆದ್ರೆ ದುಬಾರಿ ಆಗಿದೆ ಎಲ್ಲ ರೇಟು ಮನೆ ಕಟ್ಕೊಳ್ಳೋದ್ರೆ. ಈಗ ರಾಜ್ಯದಲ್ಲಿ ಪ್ರತಿ ವರ್ಷ ನಾವು 3 lakh ಮನೆ ಬಡವರಿಗೆ ಕಟ್ಕೊಳ್ತೇವೆ, ಅವ್ರಿಗೂ ಅದೇ ಸಮಸ್ಯೆ ಇದೆಯಲ್ಲ, ಅವರು ಕೇಳ್ತಾರೆ ಈ ತಾರತಮ್ಯ ಯಾಕೆ ಅಂತ, ಈ ತರ ಎಲ್ಲ ಪ್ರಶ್ನೆ ಬರ್ತದೆ. ಸರ್ಕಾರದ ನೀತಿ ನಿಯಮಗಳಲ್ಲಿ ಒಂದು ಸಾಮ್ಯತೆ ಇರಬೇಕಲ್ಲ, ಒಂದು ಎಲ್ಲದಕ್ಕೂ ಸಾಮ್ಯತೆ ಇರಬೇಕು. ಸೊ ಈಗ ಪರಿಹಾರನೂ ಕೊಟ್ಟು ಮನೆಯನ್ನು ಹಾಕೋದು. ಸರ್, ಮುಳುಗಡೆ ಜಾಗದಲ್ಲಿ ಮನೆ ಸ್ಯಾಂಕ್ಷನ್ ಮಾಡಿದ್ರು ಸರ್ ಅಧಿಕಾರಿಗಳು. ಈಗ ಬಹಳಷ್ಟು ಕಡೆ ಪ್ರಾಬ್ಲಮ್ ಇರುವಂತದ್ದು 2019 ಫ್ಲಡ್ ಅಲ್ಲಿ ಮನೆ ಬಿದ್ದಿರುತ್ತೆ, ಬಟ್ ಈಗ ಮನೆ ಕಟ್ಕೊಂಡಿದ್ರೆ ಈಗಲೂ ಕೂಡ ಮನೆ ನೀರು ಕೆಲಸ ಮಾಡೋದ್ರಿಂದ
ಇಂಥ ಅನಾಹುತಗಳನ್ನ ನಾವೇ ಸೃಷ್ಟಿ ಮಾಡ್ಕೊಳ್ತೇವೆ. ಸಿಇಒರು ನಮ್ಮ ಜೊತೆಗಿದ್ದಾರೆ, ಅದನ್ನ ನಾನು ಇಲ್ಲೇ ಅವ್ರಿಗೆ ಹೇಳ್ತೇನೆ ಟೈಪ್ ಮಾಡಲಿಕ್ಕೆ. ಪಂಚಾಯತಿಗಳಿಗೆ ಖಡಾಖಂಡಿತವಾಗಿ ಡೈರೆಕ್ಷನ್ ಅನ್ನ ಕೊಟ್ಟು ಮುಳುಗಡೆ ಆಗುವಂತ ಸಾಧ್ಯತೆ ಇರುವಂತ ಪ್ರದೇಶದಲ್ಲಿ ಅಲ್ಲಿ ಹಕ್ಕುಪತ್ರ ಕೊಡೋದಾಗ್ಲಿ ಅಥವಾ ಅಲ್ಲಿ ಮನೆ ಕಟ್ಕೊಡ್ಲಿಕ್ಕೆ ಸ್ಯಾಂಕ್ಷನ್ ಮಾಡೋದಾಗ್ಲಿ, ಇದನ್ನ ನಾವಾಗಿ ನಾವೇ ಅನಾಹುತಕ್ಕೆ ಆಹ್ವಾನ ಮಾಡಿಕೊಟ್ಟು ಕರ್ಸ್ಕೊಂಡಾಗೆ ಆಗುತ್ತೆ. ಸೊ ಸಿಇಒರು ಕೂಡ ಇವತ್ತು ನನ್ನ ಜೊತೆಗಿದ್ದಾರೆ, ಅವ್ರಿಗೆ ಹೇಳ್ತೇನೆ ಇದನ್ನ ದಯವಿಟ್ಟು ಟೈಟನ್ ಮಾಡಲೇಬೇಕು ಅಂತ ಸೂಚನೆ ಕೊಡ್ತೇನೆ. ಸರಿ, ಖಾನಾಪುರ ಭಾಗದಲ್ಲಿ ಸಕ್ಸಸ್ಫುಲ್ ಫಾರೆಸ್ಟ್ ಲ್ಯಾಂಡ್ ಆದ್ರೂ ಅವ್ರಿಗೆ ಬಳಸ್ಕೊಡೋ ತರ ಒಂದು ಪ್ರಪೋಸಲ್ ಅನ್ನ ರೆಡಿ ಮಾಡಿಕೊಟ್ರೆ ನಾವು ಕಂದಾಯ ಇಲಾಖೆ ಕಡೆಯಿಂದ ನಾವು ಖಂಡಿತವಾಗಿ ಅದಕ್ಕೆ ಸಪೋರ್ಟ್ ಮಾಡ್ತೇವೆ, ಕೈ ಜೋಡಿಸ್ತೇವೆ, ಕಾಲ್ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಎಷ್ಟು ಬಾರಿ ಬಂದಿರೋ ಅದೀಗ ಎಷ್ಟು ನೀರು ಹರಿದೋಗಿದೆ ಬಹುಶಃ ನಾನು ಆಗ್ಲೇ ಲೆಕ್ಕ ಹಾಕ್ತಾ ಇದ್ದೆ, 100 TMC ಹೆಚ್ಚು ಈಗಾಗ್ಲೇ ಹರಿದೋಗಿದೆ, 100 TMC ಹೆಚ್ಚು ಹೋಗಿದೆ. ನಮ್ಮ ಪಾಲನ್ನ ಬಳಕೆ ಮಾಡ್ಕೊಳ್ಲಿಕ್ಕೆ ಖಂಡಿತ ಇದು ಆಗ್ಲೇಬೇಕು. ಆದ್ರೆ ನಾವೆಲ್ಲಾರು ಹೇಳ್ತಾ ಇದೀವಿ ಮಾಡ್ಲೇಬೇಕು ಅಂತ, ಸರ್ಕಾರಗಳು ಬರ್ತಾ ಇದಾವೆ ಹೋಗ್ತಾ ಇದಾವೆ, ನಾವು ಅನ್ಕೊಂಡ ಹಾಗೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಣಕಾಸಿನ ಒಂದು ಜವಾಬ್ದಾರಿ ಕೂಡ ಬಹಳ ಹೆಚ್ಚು ಇದೆ. ಯೋಜನೆಯನ್ನ ನಾವು ಪೂರ್ಣಗೊಳಿಸ್ಬೇಕಾದ್ರೆ ಹಣದ ಪ್ರಮಾಣ ಲೆಕ್ಕ ಹಾಕಿದ್ರೆ ಅದು ಈಗ ಆಲ್ರೆಡಿ 90,000 crore ದಾಟಿ ಹೋಗಿದೆ. ಒಂದು ಲಾಸ್ಟ್ ಟೈಮ್ ರಿವ್ಯೂ ಮೀಟ್ ಮಾಡಿದಾಗ 1,07,000 crore ಏನು ಹೇಳಿದ್ರು, ಬರೀ ಪುನರ್ವಸತಿ ಪ್ಲಸ್ ಯೋಜನಾ ಕೆಲಸಗಳನ್ನ ಎರಡು ಮಾಡಬೇಕಾದ್ರೆ ಪುನರ್ವಸತಿ ಒಂದಕ್ಕೆ 70,000 crore. ಬ್ಯೂರೋ ರಿಪೋರ್ಟ್, ಅಜಯ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.